ನಮಸ್ಕಾರ ನಾನು ನಿಮ್ಮ ಡಿಸಿ ಜಿ ಜಗದೀಶ್ ಮಾತಾಡ್ತಾ ಇದ್ದೀನಿ ಕರೋನಾ ಎರಡನೇ ಅಲೆ ಕಡಿಮೆ ಆದ ನಂತರ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಬಂದಿದ್ದೀನಿ ಬಹಳ ಮುಖ್ಯವಾಗಿ ಸರ್ಕಾರ ನಮ್ಮ ಜಿಲ್ಲೆಗೆ ನಿರ್ಬಂಧವನ್ನ ಸಡಿಲ ಮಾಡಿದೆ ಇದು ನಿರ್ಬಂಧವನ್ನ ಸಡಿಲ ಮಾಡಿರುವಂತದ್ದು ಸರ್ಕಾರವೇ ಹೊರತು ಕರೋನಾ ಅಲ್ಲ ಅದರಿಂದ ಸರ್ಕಾರದ ನಿರ್ಬಂಧ ಅಂತ ತೆರವಾಗಿದೆ ಈ ನಿರ್ಬಂಧವನ್ನ ಸರ್ಕಾರದ ಆದೇಶ ಹೇಗಿದೆ ಹಾಗೆ ನಾವು ಮಾಡಿದ್ರೆ ಒಳ್ಳೆಯದಾಗುತ್ತದೆ ನಾನು ಈಗಾಗಲೇ ನೋಡ್ತಾ ಇದ್ದೇನೆ ಕೆಲವರು ನಿರ್ಬಂಧಗಳನ್ನು ಮಿಸ್ ಯೂಸ್ ಮಾಡುವಂತದ್ದು ಆಗ್ತಾ ಇದೆ ಯಾರು ಮಿಸ್ ಯೂಸ್ ಮಾಡ್ತಾರೆ ಅದರಿಂದ ಸಾರ್ವಜನಿಕರು ಎಲ್ಲರಿಗೂ ಸಹ ತೊಂದರೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈಗಲೂ ಅಷ್ಟೇ ಮದುವೆ 40 ಜನರಿ ಮಾಡಿ ಅಂದ್ರೆ ಅದಕ್ಕಿಂತ ಹೆಚ್ಚು ಜನರಿ ಮಾಡುವಂತದ್ದು ಬಸ್ ಅಲ್ಲಿ 50% ಜನ ಹೋಗಿ ಅಂದ್ರೆ ಅದಕ್ಕಿಂತ ಹೆಚ್ಚು ಜನ ಹೋಗ್ತಾ ಇರುವಂತದ್ದು 5 ಗಂಟೆವರೆಗೂ ಹೋಟೆಲ್ ನಲ್ಲಿ ಕೂತು ತಿನ್ನಲಿಕ್ಕೆ ಅವಕಾಶ ಕೊಟ್ಟಿದೆ ಅಂದ್ರೆ 6 ಗಂಟೆವರೆಗೂ ಮಾಡ್ತಾ ಇರುವಂತದ್ದು ಇದೆಲ್ಲ ಸರಿಯಾದ ಕ್ರಮ ಅಲ್ಲ ಆಮೇಲೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಾರದು ಅಂತ ಸರ್ಕಾರ ಹೇಳಿದೆ ಆದರೆ ಕಾರ್ಯಕ್ರಮಗಳ ಆಯೋಜನೆ ನಡೆಯತಾನೆ ಇದೆ ದಿನನಿತ್ಯ ಪೇಪರ್ ತೆಗೆದ್ರೆ ಸಾಕು ಆ ಸಂಘ ಸಂಸ್ಥೆಯವರು ಅಲ್ಲಿ ಮಾಡಿದ್ರು ಇವರು ಇದ್ ಮಾಡಿದ್ರು ಈ ಪಕ್ಷದವರು ಇಲ್ಲಿ ಕಾರ್ಯಕ್ರಮ ಮಾಡಿದ್ರು ಈ ಪಕ್ಷದವರು ಪ್ರತಿಭಟನೆ ಮಾಡಿದ್ರು ಇವೆಲ್ಲವಕ್ಕೂ ಎಲ್ಲಿದೆ ಪರ್ಮಿಷನ್ ಎಲ್ಲಿದೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಡಲಿಕ್ಕಾದರೂ ಅವಕಾಶ ಯಾರಿಗಿದೆ ಜಿಲ್ಲಾಡಳಿತಕ್ಕೆ ಅವಕಾಶ ಇಲ್ಲ ಅಂದಮೇಲೆ ಇನ್ಯಾರು ಪರ್ಮಿಷನ್ ಕೊಟ್ಟಿರ್ತಾರೆ ಈ ತರದಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತವರು ಸಾರ್ವಜನಿಕರ ಜೀವನದಲ್ಲಿ ತೊಂದರೆ ಕೊಡಲಿಕ್ಕೆ ಆಗ್ತಾ ಇದೆ ಅನ್ನುವಂತ ಮನೋಭಾವ ಎಲ್ಲರಿಗೂ ಬರ್ತದೆ ಆಮೇಲೆ ಕಾನೂನು ಸಣ್ಣವರಿಗೆ ದೊಡ್ಡವರಿಗೆ ಎಲ್ಲರಿಗೂ ಒಂದೇನೆ ಹಾಗಾಗಿ ಜಿಲ್ಲಾಧಿಕಾರಿಯಾಗಿ ನಾನು ಕಾನೂನು ಪಾಲನೆ ಮಾಡಿದ್ರೆ ಸಾರ್ವಜನಿಕರು ಅವರು ಕಾನೂನು ಪಾಲನೆ ಮಾಡ್ತಾರೆ ಜನಪ್ರತಿನಿಧಿಗಳು ಅವರು ಕಾನೂನು ಪಾಲನೆ ಮಾಡಿದ್ರೆ ಅವರು ಫಾಲೋಯರ್ಸ್ ಕಾನೂನು ಪಾಲನೆ ಮಾಡ್ತಾರೆ ಹಾಗಾಗಿ ಎಲ್ಲರೂ ಸಹ ಸರ್ಕಾರದ ಆದೇಶ ಏನಿದೆ ಅದನ್ನ ಪಾಲನೆ ಮಾಡಲೇಬೇಕಾಗ್ತದೆ ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿ ಕೊರಟಿರುವಂತದ್ದು ಯಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅನುಮತಿ ಇಲ್ಲದೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅಂತವರು ಯಾರೇ ದೊಡ್ಡವರಾದರೂ ಸಹ ಖಂಡಿತ ಕ್ರಮವನ್ನು ಜರುಗಿಸುತ್ತೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಸಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಾರದು ಈಗೇನ್ ಸರ್ಕಾರ 7ನೇ ತಾರೀಕುವರೆಗೂ ನಿರ್ಬಂಧಗಳನ್ನು ಹೊರಡಿಸಿದೆ ಅಲ್ಲಿವರೆಗೂ ಯಾರು ಸಹ ಕಾರ್ಯಕ್ರಮ ಆಯೋಜನೆ ಮಾಡಬಾರದು ಅಂತ ನಾನು ಮನವಿ ಮಾಡ್ತೀನಿ ಮನವಿಗೂ ಸಹ ಯಾರು ಬೆಲೆ ಕೊಡೋದಿಲ್ಲ ಅಂತವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸುತ್ತೇವೆ ನಮ್ಮ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಯಾರು ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂತವರ ಮೇಲೆ ಕಠಿಣವಾದ ಕ್ರಮ ಜರುಗಿಸಬೇಕು ಎಪಿಡೆಮಿಕ್ ಆಕ್ಟ್ ಪ್ರಕಾರ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅಂತ ಸೂಚನೆಯನ್ನು ನೀಡಿದ್ದೇನೆ ಅದು ಆಗ್ತದೆ।